ಹುಟ್ಟಿದಾಗ ಜಾತಕ, ಮಧ್ಯದಲ್ಲೇ ಜೀವನದ ನಾಟಕ, ಸತ್ತ ಮೇಲೆ ಸೂತಕ, ಇಷ್ಟೇ ಎಲ್ಲರ ಜೀವನ. ಅದಕ್ಕ್ಯಾಕೆ ನಮ್ಮ ಜೀವನ ನರ್ಕ ಮಾಡ್ಕೊಳ್ಳೋದು ಅಲ್ವಾ? ಇರುವಷ್ಟು ದಿನ ಒಳ್ಳೆಯ ಹೆಸರನ್ನು ಗಳಿಸಿ ಕೆಲವು ಮಂದಿಗೆ ಸಹಾಯ ಮಾಡಬೇಕು ಅಷ್ಟೇ. ಪ್ರೀತಿ ತೋರಿಸಿ ಆದರೆ ಗುಲಾಮರಾಗಬೇಡಿ, ಕರುಣೆ ತೋರಿಸಿ ಆದರೆ ಮೋಸ ಹೋಗಬೇಡಿ, ತಾಳ್ಮೆ ಇರಲಿ ಆದರೆ ಹೇಡಿಯಾಗಬೇಡಿ, ನೀರ ನುಡಿ ಇರಲಿ ಆದರೆ ಕೋಪ ಮಾಡಿಕೊಳ್ಳಬೇಡಿ, ಜಾಣರಾಗಿ ಬಾಳಿ ಆದರೆ ಗಡಿಬಿಡಿ ಮಾಡಿಕೊಂಡು ದಡ್ಡರಾಗಬೇಡಿ, ದಾನ ಧರ್ಮ ಮಾಡಿ ಆದರೆ ಇರುವುದನ್ನು ಕಳೆದುಕೊಳ್ಳಬೇಡಿ, ಹಣ ಆಸ್ತಿಯನ್ನು ಸಂಪಾದನೆ ಮಾಡಿ ಆದರೆ ದುರಾಸೆ ಪಡಬೇಡಿ, ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಿ ಆದರೆ ದುರಹಂಕಾರಿಯಾಗಿ ಬಾಳಬೇಡಿ, ದುಡಿಮೆಯನ್ನು ನಂಬಿ ಆದರೆ ದೇವರನ್ನು ಮರೆಯಬೇಡಿ. ಒಬ್ಬ ವ್ಯಕ್ತಿಗೆ ತಿಳಿಯದೆ ಅವನಿಗೆ ಮೋಸ ಮಾಡುವುದು ಹಾಗೂ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯುವುದು ಎರಡೂ ಒಂದೇ. ಆದರೆ ಬೆಕ್ಕು ತಕ್ಷಣಕ್ಕೆ ಸಿಕ್ಕಿಬಿದ್ದು ಕಡಿಮೆ ನೋವನ್ನು ಅನುಭವಿಸುತ್ತದೆ, ಆದರೆ ಮನುಷ್ಯ ಆಗಲ್ಲ, ತಡವಾಗಿ ಸಿಕ್ಕಿಬಿದ್ದು ಜೀವನ ಪರ್ಯಂತ ನೋವನ್ನು ಅನುಭವಿಸುತ್ತಾನೆ. ಮನುಷ್ಯ ನಿಜವಾದ ಬದಲಾವಣೆ ಆಗೋದು ಯಾವಾಗ ಗೊತ್ತಾ? ಅವನಿಗೆ ಅವಮಾನ ಅಥವಾ ಅಪಮಾನ ಅಲ್ಲದೆ ಅವನ ಮನಸ್ಸಿಗೆ ಸಹಿಸಿಕೊಳ್ಳಲಾಗದಷ್ಟು ಪೆಟ್ಟು ಬಿದ್ದಾಗ ಮಾತ್ರ ಮನುಷ್ಯ ಖಂಡಿತ ಬದಲಾವಣೆಯ ದಾರಿಯನ್ನು ಹುಡುಕುತ್ತಾನೆ. ಬಯಸಿದ್ದೆಲ್ಲ ಸಿಗುವಂತಾದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ, ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥವಿರುತ್ತಿರಲಿಲ್ಲ, ಕಣ್ಣೀರೇ ಬರದಿದ್ದರೆ ನಗುವಿಗೆ ಆನಂದ ತಿಳಿಯುತ್ತಿರಲಿಲ್ಲ, ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ. ಇದನ್ನು ತಿಳಿದುಕೊಂಡು ಜೀವನ ನಡೆಸಬೇಕು ಅಷ್ಟೇ. ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿರ್ತೀವೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗಿ ಕಾಣಿಸ್ತೀವಿ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯ್ಬಿಟ್ವಿ ಅಂತ ಅಂದ್ಕೊಳ್ಳಿ, ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗ್ಬಿಡ್ತೀವಿ. ಮುಖಕ್ಕೆ ಬಣ್ಣ ಹಚ್ಕೊಂಡು ನಾಟಕ ಆಡೋರ್ನ ಗುರುತಿಸ್ಬೋದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಕೊಂಡು ನಾಟಕ ಆಡೋರ್ನ ಎಂದಿಗೂ ಗುರುತಿಸೋದಕ್ಕೆ ಆಗೋದಿಲ್ಲ. ಹಾಗೆಯೇ ನಿಮ್ಮನ್ನು ನಿರ್ಲಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಗಳಾದರೂ ಸರಿ ಅವರಿಂದ ದೂರವಿರಿ, ಆದರೆ ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಗಳಾಗಿದ್ದರೂ ಪರವಾಗಿಲ್ಲ, ಅವರನ್ನು ಗೌರವಿಸಿ, ಆದ್ದರಿಂದ ನಿಮ್ಮ ಮನಸ್ಸು ಶಾಂತಿಯಿಂದ ಇರುತ್ತದೆ. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ, ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ ಎಂಬುದು ನನ್ನ ಆಶಯ.